ಗೋಧಿ ಚೀಲಗಳು ತುಂಬಿದ ಟ್ರಕ್ ರಸ್ತೆಯಲ್ಲಿ ಹಾದು ಹೋಗುತ್ತಿತ್ತು ರಸ್ತೆ ಹೊಂಡಗಳಿಂದ ತುಂಬಿ ಒರಟಾಗಿತ್ತು ಅದರ ಮೇಲೆ ಟ್ರಕ್ ಚಲಿಸುತ್ತಿತ್ತು ಆಘಾತದಿಂದ ಒಂದು ಚೀಲ ಗೋಧಿ ರಸ್ತೆಯ ಮೇಲೆ ಬಿದ್ದಿತು ಟ್ರಕ್ ಚಾಲಕ ಇದನ್ನು ಗಮನಿಸದ ಕಾರಣ ಮುಂದೆ ಸಾಗಿದ್ದನು ಸ್ವಲ್ಪ ಸಮಯದ ನಂತರ ಕೆಲವು ಇರುವೆಗಳು ಅಲ್ಲಿಗೆ ಬಂದವು ಗೋಧಿಯನ್ನು ನೋಡಿದಾಗ ಅವುಗಳಿಗೆ ಸಹಿಸಲಾಗಲಿಲ್ಲ ಅವು ಕೆಲವು ಗೋಧಿ ಕಾಳುಗಳನ್ನು ತಿಂದು ಸಂತೋಷದಿಂದ ಹೊರಟು ಹೋದವು ಸ್ವಲ್ಪ ಸಮಯದ ನಂತರ ಕೆಲವು ಪಕ್ಷಿಗಳು ಗೋಧಿಯನ್ನು ಗಮನಿಸಿದವು ಮತ್ತು ಅವು ಕೆಳಗೆ ಬಂದು ನೂರರಿಂದ ಇನ್ನೂರು ಗ್ರಾಂ ಧಾನ್ಯಗಳನ್ನು ತಿಂದು ಸ್ವಲ್ಪ ಬಾಯಲ್ಲಿ ಇಟ್ಟುಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸಿದವು ಎರಡು ಗಂಟೆಗಳ ನಂತರ ಒಂದು ಹಸು ಹೋಗುತ್ತಿತ್ತು ಗೋಣಿ ಚೀಲದ ಬಳಿ ನಿಂತು ನಾಲ್ಕು ಐದು ಕೆ ಜಿ ಗೋಧಿ ತಿಂದು ತೃಪ್ತಿಯಿಂದ ಮುಂದೆ ಸಾಗಿತು ಈಗ ಕೊನೆಗೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದನು ಆ ಗೋಣಿ ಚೀಲವನ್ನು ಕಂಡು ಗೋಧಿಯನ್ನೆಲ್ಲ ಕೂಡಿಟ್ಟು ಮೂಟೆಯನ್ನು ಬೆನ್ನ ಮೇಲೆ ಹೇರಿಕೊಂಡು ತನ್ನ ಮನೆಯ ಕಡೆಗೆ ಹೊರಟನು ಇಷ್ಟು ಉಚಿತ ಗೋಧಿ ಸಿಕ್ಕರೂ ಒಂದೇ ಚೀಲ ಗೋಧಿ ಸಿಕ್ಕಿದೆ ಇಷ್ಟು ಗೋಧಿ ಎರಡು ತಿಂಗಳಲ್ಲಿ ಖಾಲಿಯಾಗುತ್ತದೆ ಬದಲು ಎರಡು ಚೀಲ ಸಿಕ್ಕಿದ್ದರೆ ತುಂಬ ಚೆನ್ನಾಗಿ ಇರುತ್ತಿತ್ತು ಎಂದು ಯೋಚಿಸುತ್ತಿದ್ದ ಸ್ನೇಹಿತರೆ ಮನುಷ್ಯನು ಹೇಗೆಯೇ ದೇವರು ಅವನಿಗೆ ಇತರ ಜೀವಿಗಳಿಗಿಂತ ಹೆಚ್ಚಿನದನ್ನು ನೀಡಿದ್ದಾನೆ ಆದರೂ ಅವನು ಅತ್ಯಂತ ಅತೃಪ್ತಿ ಪ್ರಾಣಿ ಏಕೆಂದರೆ ಇತರ ಎಲ್ಲ ಜೀವಿಗಳು ತಮ್ಮ ಹೊಟ್ಟೆಯನ್ನು ತುಂಬಲು ಮಾತ್ರ ಬದುಕುತ್ತಿದ್ದರೆ ಆದರೆ ಮನುಷ್ಯನಿಗೆ ಎಷ್ಟು ಸಿಕ್ಕಿದರೂ ಇನ್ನಷ್ಟು ಬೇಕೆಂಬ ಆಸೆಯಲ್ಲಿ ಬದುಕುತ್ತಾನೆ